ನಮಸ್ಕಾರ, ಮುಖ್ಯಾಂಶಗಳು. ಉತ್ತಮ ಆಡಳಿತ ಪ್ರತಿ ಪ್ರಜೆಯ ಜನ್ಮಸಿದ್ಧ ಹಕ್ಕು. ಅಭಿವೃದ್ಧಿಯ ಫಲ ಪ್ರತಿಯೊಬ್ಬರನ್ನು ತಲುಪಿದಾಗ ನವಭಾರತ ನಿರ್ಮಾಣ ಸಾಧ್ಯ, ಪ್ರಧಾನಿ ನರೇಂದ್ರ ಮೋದಿ. ಸರ್ಕಾರಿ ಶಾಲೆಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಸಂಘ ಸಂಸ್ಥೆಗಳ ಸಹಕಾರ ಅಗತ್ಯ. ಕನ್ನಡ ಶಾಲೆಗಳ ಪ್ರಗತಿಯಿಂದ ಗುಣಮಟ್ಟದ ಶಿಕ್ಷಣ, ಅನಂತಕುಮಾರ್. ರಾಜ್ಯ ವಿಭಜನೆಗೆ ಕಾಂಗ್ರೆಸ್ ಬೆಂಬಲ ಇಲ್ಲ, ಸಿದ್ದರಾಮಯ್ಯ. ಕರ್ನಾಟಕದ ಅಖಂಡತೆ ಬಿಜೆಪಿಯ ಧ್ಯೇಯ, ಪ್ರಹ್ಲಾದ್ ಜೋಶಿ. ಹಾಗೂ ರಷ್ಯಾ ಮುಕ್ತ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ ಸೌರಭ್ ವರ್ಮಾಗೆ ಪ್ರಶಸ್ತಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿಂದು ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದರು. ಮನ್ ಕಿ ಬಾತ್ನ 46ನೇ ಸರಣಿಯಲ್ಲಿಂದು ದೇಶದ ಕೆಲವು ಸ್ಥಳಗಳಲ್ಲಿ ಹೆಚ್ಚಿನ ಮಳೆಯಾಗುತ್ತಿರುವ ಬಗ್ಗೆ ಪ್ರಸ್ತಾಪಿಸಿರುವ ಅವರು, ಕೆಲವೊಮ್ಮೆ ನಿಸರ್ಗ ನಮ್ಮೊಂದಿಗೆ ಮುನಿಸಿಕೊಳ್ಳುತ್ತದೆ. ನಾವು ನಿಸರ್ಗ ಪ್ರೇಮಿಗಳಾಗಿ ಪ್ರಕೃತಿಯ ಪ್ರವರ್ತಕರಾದರೆ ಮಾತ್ರ ಪ್ರಕೃತಿಯಲ್ಲಿ ಸಮತೋಲನ ಮೂಡಿಸಲು ಸಾಧ್ಯ ಎಂದು ಹೇಳಿದ್ದಾರೆ. ಥೈಲ್ಯಾಂಡ್ನಲ್ಲಿ ಇತ್ತೀಚೆಗೆ ನೆರೆಯಿಂದಾಗಿ 12 ಮಂದಿ ಯುವಕರ ಫುಟ್ಬಾಲ್ ತಂಡ ಮತ್ತು ಅವರ ತರಬೇತುದಾರರು ಗುಹೆಯೊಂದರಲ್ಲಿ ಸಿಲುಕಿಕೊಂಡಿದ್ದರು. ಅವರನ್ನು ರಕ್ಷಿಸಲು ನಡೆಸಿದ ಕಾರ್ಯಾಚರಣೆ ಇಡೀ ಜಗತ್ತಿನ ಗಮನ ಸೆಳೆಯಿತು. ಈ ಕಾರ್ಯಾಚರಣೆಯ ಪ್ರಕ್ರಿಯೆಯಲ್ಲಿ ಥೈಲ್ಯಾಂಡ್ನ ನೌಕಾಪಡೆಯ ಯೋಧನೊಬ್ಬ ಜೀವ ಕಳೆದುಕೊಳ್ಳಬೇಕಾಯಿತು. ಮಾನವೀಯತೆ ಒಗ್ಗೂಡಿದಾಗ ಅದ್ಭುತ ಕೆಲಸಗಳಾಗುತ್ತವೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಎಂದರು. ಕೆಲ ದಿನಗಳ ಹಿಂದೆ ದೇಶದ ಜನಪ್ರಿಯ ಕವಿ ನೀರಜ್ ನಮ್ಮನ್ನಗಲಿದರು. ಆಶಾವಾದ, ಭರವಸೆ, ದೃಢ ಸಂಕಲ್ಪ, ಆತ್ಮವಿಶ್ವಾಸ ನೀರಜ್ ಅವರ ವಿಶೇಷತೆಗಳಾಗಿದ್ದವು. ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವುದಾಗಿ ಪ್ರಧಾನಿ ತಿಳಿಸಿದರು. ನೀರಜ್ ಕಿ ಹರ್ ಬಾತ್ ಜುಲೈ ಔರ್ ಅಗಸ್ತ್ ಕೆ ಮಹೀನೆ ಕಿಸಾನೋ ಕೆ ಲಿಯೇ ಔರ್ ಸಭಿ ನೌಜವಾನೋ. ಜುಲೈ ಮತ್ತು ಆಗಸ್ಟ್ ತಿಂಗಳು ಕೃಷಿಕರಿಗೆ ಮತ್ತು ಯುವಕರಿಗೆ ಮಹತ್ವಪೂರ್ಣವಾದದ್ದು, ಏಕೆಂದರೆ ಈ ಸಮಯಗಳಲ್ಲಿ ಕಾಲೇಜುಗಳಲ್ಲಿ ಅತ್ಯಂತ ದಟ್ಟಣೆಯ ಅವಧಿಯಾಗಿರುತ್ತದೆ ಎಂದು ಪ್ರಧಾನಿ ಹೇಳಿದರು. ಸತ್ಯಂ ಜೈಸೆ ಲಾಖೋ ಯುವ ಸ್ಕೂಲ್ ಸೆ ನಿಕರ್ ಕರ್ ಕಾಲೇಜ್ ಮೇ ಜಾತೆ ಹೇ ಔರ್ ರಜನೀಶ್ ವಾಜಪೇಯಿ ಜಿ ನೇ. ಯೋಗೇಶ್ ಸಾಹು ಹಾಗೂ ರಜನೀಶ್ ವಾಜಪೇಯಿ ಎಂಬ ರಾಯ್ಬರೇಲಿಯ ಇಬ್ಬರು ಐಟಿ ವೃತ್ತಿಪರರು ಒಂದು ಸ್ಮಾರ್ಟ್ ಆಪ್ ತಯಾರಿಸಿದ್ದಾರೆ. ಈ ಆಪ್ ಹಳ್ಳಿಯ ಜನರಿಗೆ ಸಂಪೂರ್ಣ ವಿಶ್ವದೊಂದಿಗೆ ಸಂಪರ್ಕ ಕಲ್ಪಿಸುವುದರ ಜೊತೆಗೆ ಯಾವುದೇ ಮಾಹಿತಿ ಮತ್ತು ಸೂಚನೆಗಳನ್ನು ತಮ್ಮ ಮೊಬೈಲ್ನಲ್ಲಿ ಪಡೆಯಬಹುದಾಗಿದೆ. ಈ ಯುವಕರನ್ನು ಅಭಿನಂದಿಸುವುದಾಗಿ ಪ್ರಧಾನಿ ತಿಳಿಸಿದ್ದಾರೆ. ಸೂಚನಾ ಸ್ವಯಂ ಖುದ್ಗೆ ಮೊಬೈಲ್ ಪ್ರಾಪ್ತ ಪಂಡರಾಪುರದ ಯಾತ್ರೆ ಬಗ್ಗೆ ಜನರಿಗೆ ಮಾಹಿತಿ ನೀಡಿ ಎಂದು ಮಹಾರಾಷ್ಟ್ರದ ಕೊಲ್ಲಾಪುರದ ಸಂತೋಷ್ ಕಾಕಡೆ ಎಂಬುವವರು ಮನವಿ ಮಾಡಿಕೊಂಡಿದ್ದಾರೆ. ಪಂಡರಾಪುರ ಯಾತ್ರೆ ಒಂದು ಅದ್ಭುತ ಯಾತ್ರೆ, ವಿದ್ಯೆ, ಸಂಸ್ಕಾರ ಮತ್ತು ಶ್ರದ್ಧೆಯ ತ್ರಿವೇಣಿ ಸಂಗಮ ಈ ಯಾತ್ರೆ ಎಂದು ಪ್ರಧಾನಿ ಬಣ್ಣಿಸಿದ್ದಾರೆ. ಸಂತ ಜ್ಞಾನೇಶ್ವರ, ನಾಮದೇವ, ಏಕನಾಥ, ರಾಮದಾಸ, ತುಕಾರಾಂ ಹೀಗೆ ಬಹಳಷ್ಟು ಸಂತರು ಮಹಾರಾಷ್ಟ್ರದಲ್ಲಿ ಇಂದಿಗೂ ಕೂಡ ಜನಸಾಮಾನ್ಯರನ್ನು ಸುಶಿಕ್ಷಿತ ಹಾಗೂ ಮೂಢನಂಬಿಕೆಗಳ ವಿರುದ್ಧ ಹೋರಾಡಲು ಪ್ರೇರಣೆ ಕೊಡುತ್ತಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ದೇಶ ಬಹುರತ್ನ ವಸುಂಧರ ಎನ್ನುವಂತಿದೆ. ಸಂತರು ಒಂದು ಮಹಾನ್ ಪರಂಪರೆಯಾದರೆ ತಾಯ್ನಾಡಿಗೆ ತಮ್ಮನ್ನೇ ಸಮರ್ಪಿಸಿಕೊಂಡ ಮಹಾನ್ ಪುರುಷರು ಇದ್ದಾರೆ. ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಇಂತಹ ಒಬ್ಬ ಮಹಾನ್ ಪುರುಷರು ಎಂದು ಪ್ರಧಾನಿ ಬಣ್ಣಿಸಿದ್ದಾರೆ. 1920ರ ಆಗಸ್ಟ್ 1ರಂದು ಲೋಕಮಾನ್ಯರು ವಿಧಿವಶರಾದಾಗ ಅಹಮದಾಬಾದ್ನಲ್ಲಿ ಅವರ ಸ್ಮಾರಕ ನಿರ್ಮಿಸಲು ಪಟೇಲರು ನಿರ್ಧರಿಸಿದ್ದರು. ಆ ಪ್ರತಿಮೆಯ ವಿಶಿಷ್ಟತೆ ಏನೆಂದರೆ ಇದು ತಿಲಕರ ಅಪರೂಪದ ಪ್ರತಿಮೆಯಾಗಿದೆ. ಅದರ ಕೆಳಗೆ ಸ್ವರಾಜ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಎಂದು ಬರೆಯಲಾಗಿದೆ. ಇದೆಲ್ಲ ಬ್ರಿಟಿಷರ ಕಾಲದ ಕಥೆಗಳು ಎಂದು ಪ್ರಧಾನಿ ತಿಳಿಸಿದ್ದಾರೆ. ಲೋಕಮಾನ್ಯ ತಿಲಕರ ಪ್ರಯತ್ನದಿಂದ ದೇಶದಲ್ಲಿ ಸಾರ್ವಜನಿಕ ಗಣೇಶ ಉತ್ಸವ ಪರಂಪರೆ ಆರಂಭವಾಯಿತು. ಇದು ಶ್ರದ್ಧೆಯ ಜೊತೆಗೆ ಸಾಮಾಜಿಕ ಜಾಗೃತಿಯನ್ನು ಮೂಡಿಸಿತು ಎಂದು ಪ್ರಧಾನಿ ಹೇಳಿದ್ದಾರೆ. ಲೋಕಮಾನ್ಯ ತಿಲಕ್ ಸ್ಮಾರಕಕ್ಕೆ ವಿಕ್ಟೋರಿಯಾ ಗಾರ್ಡನ್ ಕೊಚ್ಚೋಣ. ಸಾರ್ವಜನಿಕ ಗಣೇಶ ಉತ್ಸವ ಪರಂಪರಾಗತ ಶ್ರದ್ಧಾ ಉತ್ಸವ. ಈ ಬಾರಿ ಗಣೇಶೋತ್ಸವವನ್ನು ಪರಿಸರ ಸ್ನೇಹಿಯಾಗಿ ಆಚರಿಸುವ ನಿರ್ಧಾರ ಕೈಗೊಳ್ಳೋಣ.
ಪ್ರತಿಮೆಯಿಂದ ಹಿಡಿದು ಆಲಂಕಾರಿಕ ವಸ್ತುಗಳ ತನಕ ಎಲ್ಲವೂ ಪರಿಸರ ಸ್ನೇಹಿಯಾಗಿರಲಿ ಎಂದು ಮನವಿ ಮಾಡಿದ್ದಾರೆ. ಅಂದು ತಿಲಕರು ಸ್ವರಾಜ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಮತ್ತು ಅದನ್ನು ನಾವು ಪಡೆದೇ ತೀರುತ್ತೇವೆ ಎಂಬ ಘೋಷಣೆ ಮಾಡಿದ್ದರು. ಇಂದು ಉತ್ತಮ ಆಡಳಿತ ನಮ್ಮ ಜನ್ಮಸಿದ್ಧ ಹಕ್ಕು, ಅದನ್ನು ನಾವು ಪಡೆದೇ ತೀರುತ್ತೇವೆ ಎಂದು ಮತ್ತೊಮ್ಮೆ ಹೇಳುವ ಸಮಯ ಬಂದಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ತಿಲಕರು ಹುಟ್ಟಿದ 50 ವರ್ಷಗಳ ನಂತರ ಅಂದರೆ ಜುಲೈ 23ರಂದು ಭಾರತ ಮಾತೆಯ ಮತ್ತೊಬ್ಬ ಸುಪುತ್ರನ ಜನನವಾಯಿತು. ಅವರು ತಮ್ಮ ಜೀವನವನ್ನು ದೇಶಕ್ಕಾಗಿ ಬಲಿದಾನ ಮಾಡಿದರು. ಅವರು ಚಂದ್ರಶೇಖರ್ ಆಜಾದ್. ಅವರ ಶೌರ್ಯ ಸ್ವಾತಂತ್ರ್ಯಕ್ಕಾಗಿ ಅವರ ತುಡಿತ ಬಹಳಷ್ಟು ಯುವಕರಿಗೆ ಸ್ಫೂರ್ತಿ ನೀಡಿತ್ತು ಎಂದು ಪ್ರಧಾನಿ ಹೇಳಿದ್ದಾರೆ. ಫಿನ್ಲೆಂಡ್ನಲ್ಲಿ ನಡೆದ ಜೂನಿಯರ್ 20ರೊಳಗಿನ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾರತದ ವೀರಪುತ್ರಿ ಮತ್ತು ರೈತರ ಮಗಳು ಹಿಮಾ ದಾಸ್ ಚಿನ್ನದ ಪದಕ ಗೆದ್ದು ಇತಿಹಾಸ ಸೃಷ್ಟಿಸಿದ್ದಾರೆ. ಇದು ದೇಶಕ್ಕೆ ಹೆಮ್ಮೆ ಮೂಡಿಸಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ದೇಶದ ಮತ್ತೋರ್ವ ಪುತ್ರಿ ಏಕತಾ ಭಯಾನ್ ಇಂಡೋನೇಷ್ಯಾದಲ್ಲಿ ಏಷ್ಯನ್ ಗೇಮ್ಸ್ಗೆ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಚಿನ್ನ ಮತ್ತು ಕಂಚಿನ ಪದಕ ಗೆದ್ದಿದ್ದಾರೆ. ಏಕತಾ ಅವರ ಸಾಧನೆ ಬಹಳ ವಿಶೇಷ ಎಂದು ಪ್ರಧಾನಿ ಹೇಳಿದ್ದಾರೆ. ಸಬ್ಸೆ ಮಹತ್ವಪೂರ್ಣ ಕ್ಷಣ ಹೋತಾ ಹೈ ಜಬ್ ವೋ ತಿರಂಗಾ ಪಕಡ್ತಾ ಹೈ ಔರ್ ಸದಿಯೋ ಸೆ ಚಲೇ ಆ ರಹೇ ಅನೇಕ ಅನೇಕ ಉತ್ಸವಕ್ಕೆ ಲಿಯೆ ಬಹುತ್ ಬಹುತ್ ಶುಭಕಾಮನಾ ದೇತಾ ಹೂ ಫಿರ್ ಏಕ್ ಬಾರ್ ಮನ್ ಕಿ ಬಾತ್ ಕೆ ಲಿಯೆ ಜರೂರ್ ಮಿಲೆಂಗೆ. ಬೆಂಗಳೂರಿನಲ್ಲಿ ಮನ್ ಕಿ ಬಾತ್ ಬಾನುಲಿ ಭಾಷಣವನ್ನು ಆಲಿಸಿದ ನಗರದ ನಿವಾಸಿ ಪ್ರಕಾಶ್ ಪ್ರತಿಕ್ರಿಯಿಸಿ, ಪ್ರತಿ ತಿಂಗಳು ಪ್ರಧಾನಮಂತ್ರಿಯವರು ಮಾಹಿತಿಪೂರ್ಣ ವಿಚಾರಗಳ ಕುರಿತು ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳುವುದು ಸಂಗ್ರಹ ಯೋಗ್ಯವಾಗಿದೆ, ಹಾಗಾಗಿ ಅವರ ಭಾಷಣದ ವರದಿಗಳನ್ನು ಸಂಗ್ರಹಿಸಿದ್ದೇವೆ ಎಂದರು. ಅವರು ಒಳಗಡೆ ಇದ್ರು ಮತ್ತೆ ಅವರನ್ನು ತೆಗೆಯಕ್ಕೆ ಅಷ್ಟೇ ಮಟ್ಟದ ಪ್ರಯತ್ನ ಮಾಡಿ ಎಲ್ಲರನ್ನೂ ಯಶಸ್ವಿಯಾಗಿ ಹೊರಗೆ ಕರ್ಕೊಂಬಂದರು. ಆ ವಿಚಾರ ಇತ್ತು, ಪರಿಸರ ಸ್ನೇಹಿ ಗಣೇಶನ್ ಮಾಡೋದ್ರ ಬಗ್ಗೆ ಇತ್ತು, ಮತ್ತು ಅದರಿಂದ ಪರಿಸರಕ್ಕೆ ಹಾನಿ ಆಗದೇ ಇರೋಂಥ ಬಣ್ಣಗಳನ್ನು ಉಪಯೋಗಿಸ್ಬೇಡಿ ಆ ವಿಚಾರ ಹೇಳಿದ್ರು. ವಿದ್ಯಾರ್ಥಿಗಳು ಹೊಸದಾಗಿ ಶಾಲಾ ಕಾಲೇಜಿಗೆ ಸೇರ್ತಾರೆ, ಅವರು ಆ ವಿಚಾರವನ್ನು ಮಾತಾಡಿದ್ರು. ಈ ಥರ 10-6 ವಿಚಾರವನ್ನು ಇವತ್ತು ಒಂದು ದಿವಸದ ಮನ್ ಕಿ ಬಾತಲ್ಲೇ ಸಿಕ್ಕಿದೆ. ನಮ್ಮ ದೇಶನ ಒಗ್ಗೂಡಿಸೋ ಪ್ರಯತ್ನ ಮಾಡಿದ್ರು, ಅದ್ರ ಬಗ್ಗೆ ಡಿಡಿ ನ್ಯೂಸ್ನೊಂದಿಗೆ ಈ ಬಾರಿಯ ಮನ್ ಕಿ ಬಾತ್ನಲ್ಲಿ ಪರಿಸರ ಸ್ನೇಹಿ ಗಣೇಶೋತ್ಸವವನ್ನು ಆಚರಿಸುವ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರ ಸಲಹೆ ಉತ್ತಮವಾದುದು. ಬಾಲಗಂಗಾಧರ ತಿಲಕರು ದೇಶದ ಸ್ವಾತಂತ್ರ್ಯ ಹೋರಾಟದ ಸಂಘಟನೆಗೆ ಗಣೇಶೋತ್ಸವವನ್ನು ಸಾರ್ವತ್ರೀಕರಣಗೊಳಿಸಿದ ವಿಚಾರ ಪ್ರಸ್ತಾಪಿಸಿದ್ದಾರೆ. ಪ್ರತಿ ಭಾಷಣದಲ್ಲೂ ಹೊಸ ಹೊಸ ವಿಷಯಗಳನ್ನು ತಿಳಿಸುತ್ತಿದ್ದಾರೆ ಎಂದರು. ಯಾಕಂದ್ರೆ ಇದು ನಮ್ಮ ದೇಶಕ್ಕೆ ಬಹಳ ಅವಶ್ಯಕವಾಗಿದೆ. ಪರಿಸರದ ಪ್ರಜ್ಞೆ ಬಗ್ಗೆ ಜನರಿಗೆ ತಿಳುವಳಿಕೆ ತುಂಬಾ ಬೇಕಾಗಿದೆ, ಅದು ತುಂಬಾ ಖುಷಿಯಾಯಿತು. ನಮಗೆ ಸ್ಫೂರ್ತಿ ನೀಡುವ ವಿದ್ಯಾರ್ಥಿಗಳು ಪ್ರತಿಕ್ರಿಯಿಸಿ ಪರೀಕ್ಷಾ ಭಯ ನಿವಾರಣೆ ಕುರಿತು ಈ ಹಿಂದೆ ಎಚ್ಚರಿಸಿದ್ದರು. ಈಗ ಕಾಲೇಜುಗಳು ಆರಂಭವಾಗಿದ್ದು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವ ಮಾತುಗಳನ್ನು ಪ್ರೇರಣಾದಾಯಕವಾಗಿ ಆಡಿದ್ದಾರೆ ಎಂದರು. ಧೈರ್ಯ ತುಂಬಿದ್ದಾರೆ, ಮತ್ತೆ ನಮ್ಮ ದೇಶವನ್ನು ಬಿಟ್ಟು ಹೋಗಿ ಓದ್ಕೊಂಡು ಬಂದವ್ರಿಗೆ ಇಲ್ಲಿ ಕೆಲಸ ಮಾಡಿ ನಮ್ಮ ದೇಶದ ಸೇವೆ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ, ಅದೆಲ್ಲ ನನಗೆ ತುಂಬಾ ಇಷ್ಟ ಆಯ್ತು. ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಲಕ್ನೋದಲ್ಲಿಂದು 60,000 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಿದರು. ವರ್ಷಾರಂಭದಲ್ಲಿ ಆಯೋಜಿಸಲಾಗಿದ್ದ ಉತ್ತರ ಪ್ರದೇಶ ಹೂಡಿಕೆದಾರರ ಮೇಳದ 1,045 ತಿಳುವಳಿಕೆಗಳ ಪೈಕಿ 81 ಯೋಜನೆಗಳ ಅನುಷ್ಠಾನಕ್ಕೆ ಇಂದು ಚಾಲನೆ ದೊರೆಯಿತು. ಈ ಯೋಜನೆಗಳ ಅನುಷ್ಠಾನದಿಂದ ರಾಜ್ಯದಲ್ಲಿ ಸುಮಾರು 2 ಲಕ್ಷ ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಇದೆ. भारत का सबसे बड़ा राज्य जो है प्राकृतिक संसाधनों से समृद्ध, जहां है विश्व स्तरीय इंफ्रास्ट्रक्चर और कनेक्टिविटी. प्रदेश की इस पहचान को तो सभी जानते हैं, लेकिन अब इसकी नई पहचान बनी है किसी काम के रिजल्ट को सही. ನಂತರ ಮಾತನಾಡಿದ ಪ್ರಧಾನಿ, ಉತ್ತರ ಪ್ರದೇಶದ ಭವಿಷ್ಯವನ್ನು ಉಜ್ವಲಗೊಳಿಸಲು ತ್ವರಿತ ಪ್ರಯತ್ನ ನಡೆಸಲಾಗುತ್ತಿದೆ. ಇಂದು ಶಿಲಾನ್ಯಾಸ ನೆರವೇರಿಸಿದ ಯೋಜನೆಗಳಿಂದ ಯುವಜನರಿಗೆ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಲಭ್ಯವಾಗಲಿದೆ ಎಂದು ಹೇಳಿದರು. ಮೂಲಸೌಕರ್ಯ ಅಭಿವೃದ್ಧಿಗೆ ಸರ್ಕಾರ ಕಠಿಣ ಆದ್ಯತೆ ನೀಡಿದೆ. ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆದ್ಯತೆ ನೀಡಿದ್ದಾರೆ ಎಂದು ಕೊಂಡಾಡಿದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ವಿಕಾಸ ಮುನ್ನೋಟವನ್ನು ಕಾರ್ಯರೂಪಕ್ಕೆ ತರಲಾಗುತ್ತಿದೆ. ನಮ್ಮ ಉದ್ದೇಶಗಳು ಪ್ರಾಮಾಣಿಕವಾಗಿವೆ. ನಾವು ಯಾರಿಗೂ ಹೆದರಬೇಕಾಗಿಲ್ಲ. ಮೊದಲು ಕಲ್ಲಿದ್ದಲು ಎಂದರೆ ಹಗರಣ ಎನ್ನಲಾಗುತ್ತಿತ್ತು. ಈಗ ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಗರಿಷ್ಠ ಮಟ್ಟಕ್ಕೆ ತಲುಪಿದೆ ಎಂದರು.
देश के छोटे शहर और गांवों तक पहुंचाने के संकल्प के साथ काम कर रही है। साथियों, टुकड़ों में सोचने की सरकारी परंपरा अब समाप्त हो चुकी है। ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಕುಮಾರಮಂಗಲಂ ಬಿರ್ಲಾ, ಗೌತಮ್ ಅದಾನಿ ಸೇರಿದಂತೆ 80 ಪ್ರಮುಖ ಉದ್ಯಮಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ದೂಸರೆ ಸೇ ಸೀಧಾ ಕನೆಕ್ಷನ್, ಡಿಜಿಟಲ್ ಇಂಡಿಯಾ ಅಭಿಯಾನ್ ಆರ್ ಮೇಕ್ ಇನ್ ಇಂಡಿಯಾ ಅಭಿಯಾನ್ ಇಸ್ಕಾ ಬೆಹತರೀನ್ ಉದಾಹರಣ. ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾದ ಪ್ರಶಿಕ್ಷಣ ಶಿಬಿರ ದಾವಣಗೆರೆಯಲ್ಲಿಂದು ನಡೆಯಿತು. ಸಂಸದರಾದ ಜಿಎಂ ಸಿದ್ದೇಶ್ವರ, ಶೋಭಾ ಕರಂದ್ಲಾಜೆ, ಕೇಂದ್ರದ ಮಾಜಿ ಸಚಿವೆ ಪುರಂದೇಶ್ವರಿ, ರಾಷ್ಟೀಯ ಮಹಿಳಾ ಮೋರ್ಚಾ ಅಧ್ಯಕ್ಷೆ ವಿಜಯ ರಾಹತ್ಕರ್ ಮತ್ತಿತರರು ಪಾಲ್ಗೊಂಡಿದ್ದರು. ಬಳಿಕ ಪುರಂದೇಶ್ವರಿ, ದೇಶದ ಸಮಗ್ರ ಅಭಿವೃದ್ಧಿ ಬಿಜೆಪಿಯ ಗುರಿಯಾಗಿದ್ದು ಇತರೆ ಎಲ್ಲ ರಾಜಕೀಯ ಪಕ್ಷಗಳಿಗಿಂತ ಉನ್ನತ ನಿಲುವುಗಳನ್ನು ಹೊಂದಿದೆ. ನರೇಂದ್ರ ಮೋದಿಯವರ ಪಾರದರ್ಶಕ ಮತ್ತು ಪ್ರಾಮಾಣಿಕ ಕಾರ್ಯಯೋಜನೆಗಳನ್ನು ಸ್ಫೂರ್ತಿಯಾಗಿ ಪರಿಗಣಿಸಿ ಎಲ್ಲೆಡೆ ಪಕ್ಷದ ಕಾರ್ಯಕರ್ತರು ಸಂಘಟಿತರಾಗಬೇಕು ಎಂದರು. ದೇಶದಲ್ಲಿ ಕಾಂಗ್ರೆಸ್ ಸೇರಿದಂತೆ ಕೆಲ ಪಕ್ಷಗಳು ಕುಟುಂಬ ರಾಜಕಾರಣದಲ್ಲಿ ತೊಡಗಿವೆ. ಆದರೆ ಬಿಜೆಪಿ ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿಯ ಪರಿಕಲ್ಪನೆಯನ್ನು ಅನುಷ್ಠಾನಕ್ಕೆ ತರುವ ಮೂಲಕ ಜನಸ್ನೇಹಿಯಾಗಿದೆ ಎಂದರು. We came forward with the slogan sabke saath sabka vikas. Bharatiya Janata Party ella shasakaru suddigararondige Shobha Karandlaje, rajya BJP ya ella shasakaru pakshadalle iddare. ee bage virodha pakshagalu dikku tappisuva helikegalannu nillisabeku endaru. ರಾಜ್ಯ ಸಮ್ಮಿಶ್ರ ಸರ್ಕಾರ ಬಜೆಟ್ನಲ್ಲಿ ಪ್ರಾದೇಶಿಕ ನ್ಯಾಯ ನೀಡದೆ ವಿಭಜನೆಯ ಧ್ವನಿ ಪ್ರಬಲಗೊಳ್ಳಲು ಕಾರಣವಾಗಿದೆ. ಆದರೆ ಬಿಜೆಪಿ ರಾಜ್ಯ ಒಡೆಯುವವರ ವಿರುದ್ಧ ಇದ್ದು ಸಮಗ್ರ ಅಭಿವೃದ್ಧಿಯನ್ನು ಬಯಸುತ್ತದೆ ಎಂದರು. ಎಲ್ಲ ಶಾಸಕರು ಕೂಡ ನಮ್ಮ ಜೊತೆ ಇಂಟ್ಯಾಕ್ಟ್ ಆಗಿದ್ದಾರೆ. ದಾರಾ ಬೇಂದ್ರೆ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, ಇಂತಹ ಹಲವಾರು ಜನರ ಹೋರಾಟ, ಹಲವಾರು ಜನರ ತ್ಯಾಗ ಬಲಿದಾನದ ಪರಿಣಾಮವಾಗಿ ನಮ್ಮ ಇಡೀ ಕರ್ನಾಟಕ ಒಟ್ಟಾಗಿ ಇವತ್ತು ಕರ್ನಾಟಕ ನಮಗೆ ಸಿಕ್ಕಿದೆ. ನಾವು ಒಗ್ಗಟ್ಟು ಇದ್ರೆ ನಮಗೆ ಬಲ ಇದೆ, ಒಗ್ಗಟ್ಟಿನಲ್ಲಿ ಬಲ ಇದೆ. ಆ ಕಾರಣಕ್ಕಾಗಿ ಇವತ್ತು ಯಾವುದೇ ಕಾರಣಕ್ಕೆ ಬೆಂಗಳೂರಿನ ಅದಮ್ಯ ಚೇತನ ಸಂಸ್ಥೆ ವತಿಯಿಂದ ಇಂದು ಪ್ರಕೃತಿ ವಿಜ್ಞಾನ ಕುರಿತು ಅರಿವು ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕೇಂದ್ರ ಸಂಸದೀಯ ವ್ಯವಹಾರಗಳು ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಅನಂತಕುಮಾರ್ ಮಾಹಿತಿ ಸಂಚಿಕೆ ಬಿಡುಗಡೆಗೊಳಿಸಿ ವಿವಿಧ ಕನ್ನಡ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಿದರು. ಅದಮ್ಯ ಚೇತನ ಸಂಸ್ಥೆ ಮುಖ್ಯಸ್ಥೆ ತೇಜಸ್ವಿನಿ ಅನಂತಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಅನಂತಕುಮಾರ್ ಸರ್ಕಾರಿ ಶಾಲೆಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಸಂಘ ಸಂಸ್ಥೆಗಳ ಸಹಕಾರ ಅಗತ್ಯವಾಗಿದೆ. ಕನ್ನಡ ಶಾಲೆಗಳ ಪ್ರಗತಿಯಿಂದ ಗುಣಮಟ್ಟದ ಶಿಕ್ಷಣ ಪಡೆಯುವಂತಾಗಿ ರಾಷ್ಟ್ರ ಅಂತಾರಾಷ್ಟೀಯ ಮಟ್ಟದಲ್ಲಿ ರಾಜ್ಯಕ್ಕೆ ಕೀರ್ತಿ ತರುವಂತಾಗಬೇಕು ಎಂದರು. ನೆದರ್ಲೆಂಡ್ಸ್ನಲ್ಲಿ ನಡೆದ 20 ವರ್ಷದೊಳಗಿನ ಓಟದ ಸ್ಪರ್ಧೆಯಲ್ಲಿ ದೇಶಕ್ಕೆ ಚಿನ್ನದ ಪದಕ ತಂದುಕೊಟ್ಟ ಹಿಮಾ ದಾಸ್ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ. ಸಾಲುಮರದ ತಿಮ್ಮಕ್ಕ ರಸ್ತೆ ಬದಿಗಳಲ್ಲಿ 650 ಗಿಡಗಳನ್ನು ಬೆಳೆಸುವ ಮೂಲಕ ಪರಿಸರ ಸಂರಕ್ಷಣೆಯಲ್ಲಿ ಮಹತ್ತರ ಕೊಡುಗೆ ನೀಡಿದ್ದಾರೆ ಎಂದು ಹೇಳಿದರು. ಕನ್ನಡ ಶಾಲೆಗಳಿಗೆ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿದೆ, ಒಳ್ಳೆಯ ಕಟ್ಟಡ ಬೇಕಾಗಿದೆ, ಒಳ್ಳೆಯ ಕ್ಲಾಸ್ರೂಮ್ ಬೇಕಾಗಿದೆ, ಒಳ್ಳೆಯ ಲ್ಯಾಬ್ರೋಟರಿಗಳು ಬೇಕಾಗಿದೆ, ಕಂಪ್ಯೂಟರ್ಗಳು ಬೇಕಾಗಿದೆ. ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದ ಬೇಡಿಕೆಗೆ ಬಿಜೆಪಿಯ ಬೆಂಬಲವಿಲ್ಲ ಎಂದು ಸಂಸದ ಪ್ರಹ್ಲಾದ್ ಜೋಶಿ ಧಾರವಾಡದಲ್ಲಿಂದು ಪ್ರತಿಕ್ರಿಯಿಸಿದ್ದಾರೆ. ಉತ್ತರ ಕರ್ನಾಟಕ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ. ಇದಕ್ಕೆ 60 ವರ್ಷಗಳ ಕಾಲ ರಾಜ್ಯವನ್ನು ಆಳಿರುವ ಪಕ್ಷಗಳು ಕಾರಣವಾಗಿವೆ. ಆದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಆರೋಪ ಮಾಡಿರುವುದು ಸರಿಯಲ್ಲ. ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ವ್ಯಕ್ತವಾಗಿರುವ ತಾರತಮ್ಯ ನೀತಿ ಪ್ರತ್ಯೇಕತಾ ಭಾವನೆ ಕೆರಳಿಸುತ್ತಿದೆ. ಅನ್ಯಾಯ ಸರಿಪಡಿಸಲು ಎಲ್ಲರೂ ಒಗ್ಗೂಡಿ ಶ್ರಮಿಸಬೇಕಿದೆ ಎಂದರು. ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಉತ್ತರ ಕರ್ನಾಟಕದಲ್ಲಿ ನಡೀತಿರುವಂತಹ ಚರ್ಚೆ, ಬೇಡಿಕೆ, ಹೋರಾಟ ಇದರ ಬಗ್ಗೆ ಅತ್ಯಂತ ಅಸಡ್ಡೆಯಾಗಿ ಮಾತನಾಡಿದ್ದಾರೆ ಮತ್ತು ಅದನ್ನು ಬಿಜೆಪಿ ಮೇಲೆ ಅದನ್ನು ಗೂಬೆಯನ್ನು ಕೂಡಿಸೋ ಪ್ರಯತ್ನ ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವರಿಗೆ ಎರಡು ಪ್ರಶ್ನೆ ಕೇಳ್ತೇನೆ.
ಸ್ವತಂತ್ರಗೊಂಡು 70 ವರ್ಷ ಆಗಿದೆ. ಇದರಲ್ಲಿ ಈ 70 ವರ್ಷದ ಇತಿಹಾಸವನ್ನು ನೋಡಿದರೆ ಅದು ಮುಂಬೈ ಕರ್ನಾಟಕ ಅಥವಾ ಮುಂಬೈ ಪ್ರಾಂತ್ಯದಲ್ಲಿದ್ದಾಗಿರ್ಬೋದು, ಕರ್ನಾಟಕ ಬೇರೆ ಬೇರೆ ಪ್ರಾಂತ್ಯಗಳ ಹದ್ದಿನಲ್ಲಿದ್ದಾಗಿರ್ಬೋದು, ಕಾಂಗ್ರೆಸ್ ಪಾರ್ಟಿಯೇ ಆಡಳಿತವನ್ನು ಮಾಡಿದೆ. 70 ವರ್ಷದಲ್ಲಿ ಸುಮಾರು 50 ವರ್ಷ ಕಾಂಗ್ರೆಸ್ ಪಾರ್ಟಿ ಆಡಳಿತವನ್ನು ಮಾಡಿದೆ. ಇವತ್ತು ಉತ್ತರ ಕರ್ನಾಟಕ ಹಿಂದುಳಿದಿದ್ರೆ 5 ವರ್ಷದ ಆಡಳಿತ ಮಾಡಿದ ಬಿಜೆಪಿ ಕಾರಣ ಅಲ್ಲ ಅನ್ನೋದನ್ನು ಮೊದಲು ಅವರು ಅರ್ಥ ಮಾಡ್ಕೋಬೇಕು. ಅಖಂಡ ಕರ್ನಾಟಕ ಏಕೀಕರಣದ ಪರಿಕಲ್ಪನೆ ಇಲ್ಲದಿರುವ ಕೆಲವರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಡಿಕೆ ಮುಂದಿಟ್ಟಿರುವುದು ಸಮರ್ಥನೀಯವಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನಲ್ಲಿಂದು ಹೇಳಿದ್ದಾರೆ. ತಮ್ಮ ಆಡಳಿತ ಅವಧಿಯಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಅನುದಾನಗಳನ್ನು ಒದಗಿಸಿ ನೀರಾವರಿ ಇತ್ಯಾದಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗಿತ್ತು ಎಂದಿರುವ ಅವರು, ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಕೊಡುಗೆ ಶೂನ್ಯ ಎಂದು ಹೇಳಿದ್ದಾರೆ. ಅಖಂಡ ಕರ್ನಾಟಕ ವಿಚಾರದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಸ್ಪಷ್ಟ ನಿಲುವನ್ನು ಸಮರ್ಥಿಸಿಕೊಂಡಿರುವ ಅವರು, ಪ್ರತ್ಯೇಕ ರಾಜ್ಯದ ಕೂಗಿಗೆ ಯಾವುದೇ ಬೆಂಬಲ ದೊರೆಯುವುದಿಲ್ಲ ಎಂದಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಕೃಷ್ಣರಾಜಸಾಗರ ಜಲಾಶಯ ಬಳಿಯ ಬೃಂದಾವನ ಉದ್ಯಾನವನವನ್ನು ಅಮೆರಿಕದ ಡಿಸ್ನಿಲ್ಯಾಂಡ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಸರ್ಕಾರ ಯೋಜನೆ ರೂಪಿಸಿದೆ ಎಂದು ಪ್ರವಾಸೋದ್ಯಮ ಸಚಿವ ಸಾರಾ ಮಹೇಶ್ ಮಂಡ್ಯದಲ್ಲಿಂದು ತಿಳಿಸಿದ್ದಾರೆ. ಬಜೆಟ್ನಲ್ಲಿ ಈಗಾಗಲೇ ಪ್ರಾಥಮಿಕ ಹಂತದ ಕಾಮಗಾರಿಗಳಿಗಾಗಿ 5 ಕೋಟಿ ರೂಪಾಯಿ ಹಣ ನೀಡಲಾಗಿದ್ದು, ಯೋಜನೆಯ ನೀಲನಕ್ಷೆ ತಯಾರಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಪ್ರಸ್ತುತ 185 ಎಕರೆ ಪ್ರದೇಶವಿದ್ದು, ಅಧಿಕಾರಿಗಳ ಪ್ರಕಾರ 500 ಎಕರೆ ಜಾಗ ಇಲ್ಲಿ ಲಭ್ಯವಿದ್ದು, ಬಹಳಷ್ಟು ಪ್ರದೇಶ ಅತಿಕ್ರಮಣಕ್ಕೊಳಗಾಗಿದೆ. ಹೀಗಾಗಿ ಈ ಭೂಮಿಯ ಸರ್ವೆ ನಡೆಸಿ ವರದಿ ನೀಡುವಂತೆ ಪಾಂಡವಪುರ ಉಪವಿಭಾಗಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಉದ್ಯಾನವನವನ್ನು ಹೊಸ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿ ಪ್ರವಾಸಿಗರನ್ನು ಆಕರ್ಷಿಸುವುದು ಯೋಜನೆಯ ಉದ್ದೇಶ ಎಂದರು. ಮೈಸೂರಿನ ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿಂದು ವಿಶ್ವ ಹುಲಿ ದಿನ ಆಚರಿಸಲಾಯಿತು. ಚಿತ್ರನಟ ದರ್ಶನ್ ಹಾಗೂ ವಿವಿಧ ಶಾಲಾ ಮಕ್ಕಳು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಬನ್ನೂರಿನ ವನ್ಯಜೀವಿ ಪ್ರೇಮಿ ಮಹೇಂದ್ರ ಸಿಂಗ್ ಕಾಳಪ್ಪ ಮೃಗಾಲಯಕ್ಕೆ 1 ಲಕ್ಷ ರೂಪಾಯಿ ದೇಣಿಗೆ ನೀಡಿದರು. ಬಳಿಕ ದರ್ಶನ್ ಮುಂದಿನ ಪೀಳಿಗೆಗೆ ವನ್ಯಜೀವಿಗಳನ್ನು ಪರಿಚಯಿಸಲು ಅವುಗಳ ರಕ್ಷಣೆಗೆ ಮುಂದಾಗಬೇಕೆಂದು ತಿಳಿಸಿದರು. ಬಿಫೋರ್ ಕ್ರೈಸ್ಟ್ ಆನೆ ಇತ್ತಂತೆ, ಅಂತೆ ಕಂತೆಗಳಷ್ಟೇ ನಾವು ಕೇಳ್ತಾ ಇದೀವಿ, ಬುಕ್ಗಳಲ್ಲಿ ಓದಿದೀವಿ. ಅದರ ಅವಶ್ಯಗಳು ಸಿಕ್ಕಿದಾಗ ಅದನ್ನ ಸಂಶೋಧನೆ ಮಾಡಿ ಎಲ್ಲ ಸೈಂಟಿಸ್ಟ್ಗಳು ಹೇಳಿದ ನಾವು ನಂಬಿದೀವಿ. ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತಂದ್ರೆ, ಇನ್ನೊಂದು ಕನಿಷ್ಠ ಪಕ್ಷ ಒಂದು 50 ವರ್ಷದೊಳಗಡೆ ಹುಲಿ ಇತ್ತಂತೆ, ಸಿಂಹ ಇತ್ತಂತೆ ಅಂತ ಕೇಳಬೇಕಾಗತ್ತೆ. ಆ ತರದೊಂದು ಪರಿಸ್ಥಿತಿಗೆ ಬಂದ್ಬಿಡ್ತೀವಿ. ಆದ್ರಿಂದ ನಾವೆಷ್ಟು ಕಾಡನ್ನ ಸಂರಕ್ಷಿಸ್ತೀವೋ ಅಷ್ಟು ನಾಡಿರುತ್ತೆ. ವನ್ಯಜೀವಿ ತಜ್ಞ ಸೋಮಶೇಖರ್ ವಿವಿಧ ಕಾರಣಗಳಿಂದಾಗಿ ಹುಲಿ ಸಂತತಿ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದೆ ಎಂದರು. Front line staff who are getting a training in forest department, they are present here. Mysuru Zoo, Mysuru Aramane. ಮೃಗಾಲಯ ಪ್ರಾಧಿಕಾರದ ಸದಸ್ಯ ಬಿಪಿ ರವಿ, ಪ್ರತಿ ವರ್ಷ ಮೃಗಾಲಯಕ್ಕೆ 59 ಲಕ್ಷ ಪ್ರವಾಸಿಗರು ಆಗಮಿಸುತ್ತಿದ್ದು, ಎಲ್ಲಾ ಮೃಗಾಲಯಗಳನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸಬೇಕೆಂದು ಸಲಹೆ ನೀಡಿದರು. ಸುಮಾರು 59 ಲಕ್ಷದಷ್ಟು ವಿಸಿಟರ್ಸ್ ಪ್ರತಿ ವರ್ಷ ಬರ್ತಾರೆ. ನೀವು ಏನು ಇಲ್ಲಿ ಕುತ್ಕೊಂಡಿರುವಂತಹ ಹುಲಿಗಳನ್ನು ಸಂರಕ್ಷಿಸಲು ಪ್ರತಿ ವರ್ಷ ಜುಲೈ 29ನ್ನು ವಿಶ್ವ ಹುಲಿ ದಿನವಾಗಿ ಆಚರಿಸಲಾಗುತ್ತಿದೆ. ಹುಲಿಗಳ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವುದು ಈ ಆಚರಣೆಯ ಗುರಿ. ವಿಶ್ವ ವನ್ಯಮೃಗ ನಿಧಿ ಹಾಗೂ ಜಾಗತಿಕ ಹುಲಿ ವೇದಿಕೆಯ ಪ್ರಕಾರ 2016ರಲ್ಲಿ ಹುಲಿಗಳ ಸಂಖ್ಯೆ 3890ಕ್ಕೆ ಏರಿಕೆಯಾಗಿದೆ. ಈ ವರ್ಷದ ಜನವರಿಯಲ್ಲಿ ದೇಶದಲ್ಲಿ ಹುಲಿಗಳ ಎಣಿಕೆ ಕಾರ್ಯವನ್ನು ಹೊಸದಾಗಿ ಆರಂಭಿಸಲಾಗಿದ್ದು, ಹುಲಿಗಳ ಸಂಖ್ಯೆಯಲ್ಲಿ ವೃದ್ಧಿಯಾಗುವ ನಿರೀಕ್ಷೆ ಇದೆ. ಸಂಭಾವ್ಯ ಅಪಘಾತಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ 2020ರೊಳಗೆ ಎಲ್ಲ ಮಾನವರಹಿತ ಲೆವೆಲ್ ಕ್ರಾಸಿಂಗ್ ಮುಕ್ತಗೊಳಿಸಲು ನೈರುತ್ಯ ರೈಲ್ವೆ ಮೈಸೂರು ವಿಭಾಗೀಯ ಕೇಂದ್ರ ಗುರಿ ಹೊಂದಿದೆ. ಹುಬ್ಬಳ್ಳಿ ವಿಭಾಗದಲ್ಲಿ 79 ಮಾನವರಹಿತ ಲೆವೆಲ್ ಕ್ರಾಸಿಂಗ್ ಇದ್ದರೆ, ಮೈಸೂರು ವಿಭಾಗದಲ್ಲಿ 60 ಮಾನವರಹಿತ ಲೆವೆಲ್ ಕ್ರಾಸಿಂಗ್ ಇವೆ. ಈ ಎಲ್ಲವೂ ಸಂಭಾವ್ಯ ಅಪಘಾತ ಪ್ರದೇಶಗಳಾಗಿದ್ದು, 2020ರೊಳಗೆ ಇವುಗಳನ್ನು ತೆರವುಗೊಳಿಸುವ ಗುರಿ ಹೊಂದಲಾಗಿದೆ.
ಕಳೆದ 4 ವರ್ಷಗಳ ಅವಧಿಯಲ್ಲಿ ಬೆಂಗಳೂರು ವಿಭಾಗ ವ್ಯಾಪ್ತಿಯಲ್ಲಿ ಇಂತಹ 71 ಗೇಟ್ಗಳನ್ನು ತೆರವುಗೊಳಿಸಲಾಗಿದೆ. 2022ರೊಳಗೆ ಎಲ್ಲ ಮಾನವರಹಿತ ಲೆವೆಲ್ ಕ್ರಾಸಿಂಗ್ ಮುಕ್ತಗೊಳಿಸಲು ರೈಲ್ವೆ ಸಚಿವಾಲಯ ಗುರಿ ಹಾಕಿಕೊಂಡಿದ್ದು, March 2019ರೊಳಗೆ 71 ಗೇಟ್ಗಳನ್ನು ತೆರವುಗೊಳಿಸಲಾಗುವುದು. ಉಳಿದಂತಹ 67 ಗೇಟ್ಗಳನ್ನು September 2019ರೊಳಗೆ ಮುಕ್ತಗೊಳಿಸಲಾಗುವುದು ಎಂದು ನೈರುತ್ಯ ರೈಲ್ವೆ ವಿಭಾಗದ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಕಾರ್ಯನಿರತ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ಪತ್ರಿಕಾ ದಿನಾಚರಣೆ ಮತ್ತು ಸನ್ಮಾನ ಕಾರ್ಯಕ್ರಮ ಕೊಪ್ಪಳದಲ್ಲಿಂದು ನಡೆಯಿತು. ಸಂಸದ ಸಂಗಣ್ಣ ಕರಡಿ ಹಿರಿಯ ಪತ್ರಕರ್ತರನ್ನು ಅಭಿನಂದಿಸಿದರು. ನಂತರ ಸಂವಿಧಾನದ 4ನೇ ಅಂಗವಾಗಿ ಪರಿಗಣಿಸಲ್ಪಡುವ ಪತ್ರಿಕಾಂಗ ಉತ್ತಮ ಸಮಾಜ ನಿರ್ಮಾಣದ ಹೊಣೆಗಾರಿಕೆಯನ್ನು ನಿಭಾಯಿಸುತ್ತಿದೆ ಎಂದರು. ಇದಕ್ಕೆ ಉದಾಹರಣೆ ಆಗ್ತಕ್ಕಂಥ ಶಕ್ತಿ ಅಂದ್ರೆ ಇಡೀ ಎಲ್ಲ ಅಂಗಗಳಿಗೆ ಉದಾಹರಣೆ ಆಗ್ತಕ್ಕಂಥ ಶಕ್ತಿ ಯಾವ್ದಕ್ಕಾದ್ರೂ ಅಂದ್ರೆ ಅದು ಪತ್ರಿಕಾ ರಂಗಕ್ಕೆ ಗಮನಿಸ್ತೀವಿ. ಕರ್ನಾಟಕ ರಂಗ ಪರಿಷತ್ ವತಿಯಿಂದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿಂದು ರಂಗ ಚಿಂತನೆ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯ ಅದ್ದಾಂಡ ಕಾರ್ಯಪ್ಪ ಗತಿಸಿದ ರಂಗಕರ್ಮಿಗಳಲ್ಲಿ ಸಿಜಿಕೆ ರಂಗಭೂಮಿಗೆ ನೀಡಿದ ಕೊಡುಗೆ ಮಹತ್ತರವಾದದ್ದು, ಅವರ ನಾಟಕಗಳಲ್ಲಿ ಸಿದ್ಧಾಂತಗಳನ್ನು ಬಲವಂತವಾಗಿ ಹೇರುತ್ತಿರಲಿಲ್ಲ ಎಂದರು. ಇನ್ನು ನಿಮ್ಮ ಶಿರ್ಸಿಯದ್ದು ಯಾಕೆ ಗೊತ್ತಾಗಬೇಕು, ಸಾಗರದಲ್ಲಿ ಯಾಕೆ ಗೊತ್ತಾಗಬೇಕು, ನಮ್ದು ನಿಮಗೆ ಗೊತ್ತಾಗಬೇಕು. ಹೀಗೆ ಸುದ್ದಿ ಆಗದೆ ನಾವು ಕಳೆದ 30 ವರ್ಷಗಳಿಂದ ಅಲ್ಲೇ ಮಾಡ್ತಾ ಬಂದಿದ್ದೇವೆ. ರೆಪರ್ಟರಿಯನ್ನೇ ಮಾಡಿದ್ದೀವಿ. ಭಾರತದ ಮೊತ್ತ ಮೊದಲ ರಾಜ್ಯ ನಾಟಕ ಅಕಾಡೆಮಿ ಕಾರ್ಯದರ್ಶಿ ಸಂಸಾ ಸುರೇಶ್ ರಂಗತಂಡಗಳನ್ನು ಮತ್ತಷ್ಟು ಕ್ರಿಯಾಶೀಲಗೊಳಿಸುವ ಉದ್ದೇಶದಲ್ಲಿ ಇಂತಹ ಕಾರ್ಯಾಗಾರಗಳು ಉಪಯುಕ್ತವಾಗಿವೆ ಎಂದರು. ಮೂರು ಕಡೆ ಮಾಡ್ತಿದ್ರೆ ಸಾಕು. ಈ ಕರಾವಳಿನಲ್ಲಿ ಬೈಂದೂರಲ್ಲಿ ಅವ್ರು ನಾಟಕ ಮಾಡಿಸ್ತಾರೆ, ಸುಧಾಕರ್ ಅವರು. ಅವ್ರ ನಾಟಕವನ್ನು ನಾವು ಬೆಂಗಳೂರಿನಲ್ಲಿ ಒಂದು ಕರ್ನಾಟಕ ಪರಿಷತ್ತಿಂದ ನಾಟಕ ಕರ್ನಾಟಕ ಅಂತೇಳಿ ಒಂದು 30 ಜನರದ್ದು ನಾಟಕ ಕರ್ನಾಟಕ ಒಂದು ಜಿಲ್ಲೆಯಲ್ಲಿ ಒಂದು ತಂಡ ಕರೆಸಿ ಬೆಂಗಳೂರಿನಲ್ಲಿ ಯಾಕೆ ಮಾಡ್ಸೋಕ್ಕಾಗಲ್ಲ? ಆ ಪ್ರಾಯೋಜನ 25,000 ಪ್ರಾಯೋಜನ ಕೊಡ್ತಾರೆ. ಆ ಪ್ರಾಯೋಜನ ಹಣವನ್ನು ನಮ್ಮ ತಂಡಕ್ಕೆ ಕೊಡೋಣ. ನಾಟಕ ಅಕಾಡೆಮಿ ಸದಸ್ಯೆ ಎಂವಿ ಪ್ರತಿಭಾ ಸಾಗರ್ ರಂಗಕರ್ಮಿಗಳ ಸಮಸ್ಯೆಗಳು ಮತ್ತಿತರ ವಿಚಾರಗಳ ಬಗ್ಗೆ ಚಿಂತನ ಮಂಥನ ನಡೆಸುವ ನಿಟ್ಟಿನಲ್ಲಿ ಈ ಕಾರ್ಯಾಗಾರವನ್ನು ಆಯೋಜಿಸಿದ್ದಾಗಿ ತಿಳಿಸಿದರು. ಪ್ರತಿಭೆ ಇರುತ್ತೆ, ಮಾಡಲಿಕ್ಕೆ ಆಸಕ್ತಿ ಇದ್ರೂ ಕೂಡ ಯಾವುದೇ ಸೋರ್ಸ್ ಇಲ್ಲದೆ ಇರುವಂತ ಸಂದರ್ಭದಲ್ಲಿ, ಯಾಕೆಂದ್ರೆ ಎಲ್ರಿಗೂ ಜೀವನ ಬಹಳ ದೊಡ್ಡದಾಗಿರುತ್ತೆ, ನಿಲ್ಸಿದ ಉದಾಹರಣೆಗಳಿದ್ದಾವೆ. ಅಂತಹ ಎಲ್ಲ ಸಂಘಟನೆಗಳು ಕೂಡ ಮತ್ತೆ ಒಂದು ರೀತಿಯಲ್ಲಿ ಹೊಸದಾಗಿ ಒಂದು ಶಕ್ತಿಯನ್ನು ಪಡ್ಕೋಬಹುದು. ಸುರೇಶ್. ಬೆಂಗಳೂರಿನ ಶೇಷಾದ್ರಿಪುರಂ ಸಂಜೆ ಪದವಿ ಕಾಲೇಜಿನಲ್ಲಿ 3 ದಿನಗಳ ರಾಜ್ಯ ಮಟ್ಟದ 12ನೇ ವರ್ಷದ ಕನ್ನಡ ಕಾವ್ಯ ಸಂಸ್ಕೃತಿ ಕಮ್ಮಟ ಆಯೋಜಿಸಲಾಗಿತ್ತು. ಸಮಾರೋಪ ಸಮಾರಂಭದಲ್ಲಿ ಹಿರಿಯ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ಸಾಹಿತ್ಯ ಪ್ರಕಾರಗಳಲ್ಲಿ ಇಂದು ಕವಿತೆ ಕಡೆಗಣಿಸಲ್ಪಟ್ಟಿರುವುದು ಸಮಾಜಕ್ಕೆ ಒಳ್ಳೆಯ ಬೆಳವಣಿಗೆ ಅಲ್ಲ, ಇದರಿಂದ ನಮ್ಮ ಸಂಸ್ಕೃತಿ ದುರ್ಬಲವಾದಂತೆ ಕಾಣುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಬಹಳ ವ್ಯತ್ಯಾಸ ಆಗ್ತದೆ. ಒಬ್ಬ ಪಬ್ಲಿಷರ್ ಹತ್ರ ಹೋಗಿ ಒಬ್ಬ ಕವಿ ಸರ್ ನನ್ನ ಕವನ ಸಂಕಲನ ಪ್ರಿಂಟ್ ಮಾಡಿ ಅಂದರೆ ಕಾದಂಬರಿ ತಂದಿದ್ಯಾ, ಅದರಲ್ಲೂ ಪತ್ತೇದಾರಿ ಕಾದಂಬರಿ ತಂದಿದ್ಯಾ, ನಾಟಕ ತಂದಿದ್ಯಾ, ಈ ಥರ ಕೇಳ್ತಾರೆ. ಕನ್ನಡ ಸಂಸ್ಕೃತಿಯಲ್ಲಿ ಎಲ್ಲಾ ವಿಚಾರಕ್ಕೂ ಆಸ್ಪದವಿರುವುದರಿಂದ ತಮ್ಮ ಎಲ್ಲಾ ಕವಿತೆಗಳನ್ನು ಜನರು ಆರೋಗ್ಯಕರವಾಗಿ ಸ್ವೀಕರಿಸಿ ಪ್ರೋತ್ಸಾಹಿಸಿದರು ಎಂದು ತಿಳಿಸಿದರು. ಕಡೆಗಣಿಸಲ್ಪಟ್ಟಿರೋದು ಸಮಾಜಕ್ಕೂ ಒಳ್ಳೆಯದಲ್ಲ, ನಮ್ಮ ಸಂಸ್ಕೃತಿ ದುರ್ಬಲವಾಗ್ತಾ ಇರೋದನ್ನ, ಸಂಸ್ಕೃತಿ ನಿಶಕ್ತಿ ಆಗ್ತಾ ಇರೋದನ್ನ ಇದು ತೋರಿಸ್ತಾ ಇದೆ. ರಷ್ಯಾದ ವ್ಲಾಡಿವೋಸ್ಟಿಕ್ನಲ್ಲಿ ನಡೆಯುತ್ತಿರುವ ರಷ್ಯಾ ಮುಕ್ತ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಹಿರಿಯ ಬ್ಯಾಡ್ಮಿಂಟನ್ ಪಟು ಸೌರಭ್ ವರ್ಮಾ ಟ್ರೋಫಿ ಮುಡಿಗೇರಿಸಿಕೊಂಡಿದ್ದಾರೆ. ಜಪಾನ್ನ ಕೋಕಿ ವಾಟಾನಬೆ ವಿರುದ್ಧ 16-21, 26-12, 21-17 ಅಂತರದಲ್ಲಿ ಜಯಗಳಿಸಿ ಈ ಹಂಗಾಮಿನ ಮೊದಲ ಟ್ರೋಫಿ ತಮ್ಮದಾಗಿಸಿಕೊಂಡಿದ್ದಾರೆ. ಸೌರಭ್ 2016ರಲ್ಲಿ ಚೈನೀಸ್ ತೈಪೆ ಮಾಸ್ಟರ್ಸ್ ಚಾಂಪಿಯನ್ ಆಗಿದ್ದರು. ಅದೇ ವರ್ಷ ಬಿಟ್ ಬರ್ಗ್ನರ್ ರನ್ನರ್ ಅಪ್ ಆಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಉತ್ತಮ ಆಡಳಿತ ಪ್ರತಿ ಪ್ರಜೆಯ ಜನ್ಮಸಿದ್ಧ ಹಕ್ಕು. ಅಭಿವೃದ್ಧಿಯ ಫಲ ಪ್ರತಿಯೊಬ್ಬರನ್ನು ತಲುಪಿದಾಗ ನವಭಾರತ ನಿರ್ಮಾಣ ಸಾಧ್ಯ. ಪ್ರಧಾನಿ ನರೇಂದ್ರ ಮೋದಿ. ಸರ್ಕಾರಿ ಶಾಲೆಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಸಂಘ ಸಂಸ್ಥೆಗಳ ಸಹಕಾರ ಅಗತ್ಯ. ಕನ್ನಡ ಶಾಲೆಗಳ ಪ್ರಗತಿಯಿಂದ ಗುಣಮಟ್ಟದ ಶಿಕ್ಷಣ. ಅನಂತಕುಮಾರ್. ರಾಜ್ಯ ವಿಭಜನೆಗೆ ಕಾಂಗ್ರೆಸ್ ಬೆಂಬಲ ಇಲ್ಲ, ಸಿದ್ದರಾಮಯ್ಯ. ಕರ್ನಾಟಕದ ಅಖಂಡತೆ ಬಿಜೆಪಿಯ ಧ್ಯೇಯ, ಪ್ರಹ್ಲಾದ್ ಜೋಶಿ. ಹಾಗೂ ರಷ್ಯಾ ಮುಕ್ತ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ ಸೌರಭ್ ವರ್ಮಾಗೆ ಪ್ರಶಸ್ತಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.